ನಮಸ್ಕಾರ ಸ್ನೇಹಿತರೆ, ಮನುಷ್ಯ ಎಂದ ಮೇಲೆ ಸಮಸ್ಯೆಗಳು ಬರುವುದು ಸಾಮಾನ್ಯ. ಆದರೆ ಜೀವನದಲ್ಲಿ ಬದುಕಬೇಕೆಂದರೆ ಅವನ್ನೆಲ್ಲವನ್ನು ಎದುರಿಸಿ ನಿಲ್ಲಲೇಬೇಕಾದದ್ದು ಅನಿವಾರ್ಯವಾಗಿದೆ. ಈ ವಿಡಿಯೋದಲ್ಲಿ ಪುಟ್ಟ ಹಳ್ಳಿಯ ದಿಟ್ಟ ಮಹಿಳೆಯೊಬ್ಬಳು ತನಗೆ ಬಂದ ಸಮಸ್ಯೆಯನ್ನು ಯಾವ ರೀತಿ ಬಗೆಹರಿಸಿಕೊಂಡಿದ್ದಾರೆ ಎನ್ನುವುದನ್ನು ಕೇಳಿದರೆ ನಿಜಕ್ಕೂ ಒಂದು ಕ್ಷಣ ಗ್ರೀಟ್ ಎನಿಸುತ್ತದೆ. ಸ್ನೇಹಿತರೆ, ಬೈಕು ಕಾರು ತೆಗೆದುಕೊಳ್ಳಲೇಬೇಕು ಎನ್ನುವ ಬಯಕೆ ಎಲ್ಲರಿಗೂ ಇರುವುದು. ಆದರೆ ಇಲ್ಲೊಂದು ಸಣ್ಣ ಗ್ರಾಮದ ಮಹಿಳೆಗೆ ಹೆಲಿಕಾಪ್ಟರ್ ಬೇಕಂತೆ. ನನಗೆ ಹೆಲಿಕಾಪ್ಟರ್ ಕೊಡಿಸಿ, ಇಲ್ಲವೇ ಅದಕ್ಕೆ ಸಾಲ ಕೊಡಿಸಿ ಎಂದು ಮಹಿಳೆಯೊಬ್ಬಳು ರಾಷ್ಟ್ರಪತಿಗೆ ಪತ್ರ ಬರೆದಿದ್ದಾರೆ. ಆದರೆ ಈ ರೀತಿಯ ಬೇಡಿಕೆಯ ಹಿಂದಿನ ಕತೆ ಕೇಳಿದರೆ ನಿಜಕ್ಕೂ ನಿಮಗೆ ಅಚ್ಚರಿಯಾಗುತ್ತೆ. ಮಧ್ಯಪ್ರದೇಶದ ಮೌಂಟ್ಸರ್ ಜಿಲ್ಲೆಯ ಅಗರ್ ಗ್ರಾಮದ ನಿವಾಸಿ ಬಸಂತಿಬಾಯಿ ಲೋಹರ್ ಇಂಥದ್ದೊಂದು ಪತ್ರವನ್ನು ಬರೆದಿದ್ದಾರೆ. ಆಕೆಗೆ ಅವಳ ಮನೆಯಿಂದ ತುಸು ದೂರದಲ್ಲಿ ಹೊಲ ಇದೆಯಂತೆ. ಆ ಕುಟುಂಬಕ್ಕೆ ಆ ಹೊಲವೇ ಆದಾಯದ ಮೂಲವಾಗಿದ್ದು ಅದರಿಂದಲೇ ಜೀವನ ನಡೆಯುತ್ತಿದೆ. ಆದರೆ ಇತ್ತೀಚೆಗೆ ಆ ಹೊಲಕ್ಕೆ ಹೋಗುವುದು ಸಾಧ್ಯವಾಗುತ್ತಿಲ್ಲ. ಅದೇ ಕಾರಣಕ್ಕೆ ಹೆಲಿಕಾಪ್ಟರ್ ಕೊಡಿಸಿ ಎಂದು ಮಹಿಳೆ ಕೇಳಿಕೊಂಡಿದ್ದಾಳೆ. ಊರಿನ ಪರಮಾನಂದ್ ಪಾಟೀದಾರ್ ಕುಟುಂಬದ ಜೊತೆ ಮಹಿಳೆಯ ಕುಟುಂಬವು ವೈಯಕ್ತಿಕ ಕಲಹ ಹೊಂದಿದೆಯಂತೆ. ಅದೇ ಕಾರಣದಿಂದಾಗಿ ಪಾಟೀದಾರ್ ಮತ್ತು ಅವರ ಲವಕುಶ ಹೆಸರಿನ ಇಬ್ಬರು ಮಕ್ಕಳು ಸೇರಿ ಮಹಿಳೆಯು ಹೊಲಕ್ಕೆ ಹೋಗುವ ದಾರಿಯನ್ನು ಮುಚ್ಚಿಬಿಟ್ಟಿದ್ದಾರಂತೆ. ಯಾವ ರೀತಿಯಲ್ಲೂ ಆಕೆ ಹೊಲಕ್ಕೆ ಹೋಗದಂತೆ ಬಂದೋಬಸ್ತ್ ಮಾಡಲಾಗಿದೆಯಂತೆ. ಈ ವಿಚಾರವಾಗಿ ಆಕೆ ಸ್ಥಳೀಯ ಆಡಳಿತಗಳಿಗೆ ದೂರು ನೀಡಿದ್ದಾಳೆ. ಆದರೆ ಅದರಿಂದ ಯಾವುದೇ ಸಹಾಯವಾಗಿಲ್ಲ. ಆ ಹಿನ್ನೆಲೆಯಲ್ಲಿ ಇದೀಗ ರಾಷ್ಟ್ರಪತಿಗಳಿಗೆ ಪತ್ರ ಬರೆದಿದ್ದಾಳೆ. ಟೈಪಿಸ್ಟ್ ಒಬ್ಬರನ್ನು ಸಂಪರ್ಕಿಸಿ ಅವರ ಸಹಾಯದಿಂದ ಹಿಂದಿಯಲ್ಲಿ ಪತ್ರ ಟೈಪ್ ಮಾಡಿಸಿ ಕಳುಹಿಸಿಕೊಟ್ಟಿದ್ದಾಳೆ. ಹೆಲಿಕಾಪ್ಟರ್ ಕೊಡಿಸಿ, ಇಲ್ಲವೇ ಹೆಲಿಕಾಪ್ಟರ್ ಕೊಳ್ಳಲು ಸಾಲ ಕೊಡಿಸಿ ಎಂದು ಪತ್ರದಲ್ಲಿ ಬೇಡಿಕೊಂಡಿದ್ದಾಳೆ. ಮಹಿಳೆಯ ಈ ಪತ್ರದ ವಿಚಾರ ಸಖತ್ ವೈರಲ್ ಆಗಿದೆ. ಕ್ಷೇತ್ರದ ಶಾಸಕರ ಕಿವಿಗೂ ಸಹ ಈ ವಿಚಾರ ಮುಟ್ಟಿದೆ. ಇದೀಗ ಮಹಿಳೆಯ ಸಹಾಯಕ್ಕೆ ಅವರು ಮುಂದೆ ಬಂದಿದ್ದಾರೆ. ಜಮೀನು ತಲುಪಲು ಸಾಧ್ಯವಾಗದಿದ್ದರೆ ನಾನು ಆಕೆಗೆ ಸಹಾಯ ಮಾಡಲಿದ್ದೇನೆ, ಆದರೆ ಹೆಲಿಕಾಪ್ಟರ್ ಕೊಡಿಸುವುದು ದೂರದ ಮಾತು ಎಂದು ಶಾಸಕ ಯಶ್ಪಾಲ್ ಸಿಂಗ್ ತಿಳಿಸಿದ್ದಾರೆ. ಇನ್ನಾದರೂ ಆ ಮಹಿಳೆಯ ಸಮಸ್ಯೆ ಬಗೆಹರಿಯಲಿ ಎಂದು ಆಶಿಸೋಣ. ಇದರ ಬಗ್ಗೆ ನೀವೇನು ಹೇಳುತ್ತೀರಾ? ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ.